ಸಮ್ಮಿಶ್ರ ಸರ್ಕಾರದ ರಾಜಧರ್ಮ ಪಾಲನೆ ಮಾಡುವ ಮೂಲಕ 5 ವರ್ಷ ಸುಭದ್ರ ಸರ್ಕಾರ ನಡೆಸುವುದರ ಜೊತೆಗೆ ರೈತರ ಸಾಲ ಮನ್ನಾ ಮಾಡುವ ಬದ್ಧತೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಇಂದು ಆಯೋಜಿಸಲಾಗಿದ್ದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದರು. ಜನರಿಗೆ ಹೊರೆಯಾಗದಂತೆ ಆರ್ಥಿಕ ಶಿಸ್ತಿಗೆ ಒಳಪಟ್ಟಿ ರೈತರ ಸಾಲ ಮನ್ನವನ್ನ ಮಾಡ್ತೇನೆ. ಜುಲೈ 1ನೇ ಅಥವಾ 2ನೇ ವಾರದಲ್ಲಿ ಬಜೆಟ್ ಮಂಡನೆ ಮಾಡುವ ಬಗ್ಗೆ ಶೀಘ್ರದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ತೇನೆ ಅಂತ ತಿಳಿಸಿದರು. ರೈತರ ಸಾಲ ಎಷ್ಟೇ 1000 ಕೋಟಿ ಇದ್ರೂ ಮನ್ನಾ ಮಾಡಲು ಬದ್ಧವಾಗಿದ್ದು ವೈಜ್ಞಾನಿಕ ಅದರ ಪ್ರಯೋಜನ ರೈತರಿಗೆ ತಲುಪುವಂತೆ ಮಾರ್ಗಸೂಚಿಯನ್ನ ರೂಪಿಸಲಾಗ್ತಾ ಇದೆ. ಸಾಲ ಮನ್ನಾ ವಿಚಾರದಲ್ಲಿ ಸಹಕಾರಿ ಬ್ಯಾಂಕ್ಗಳು ಮಧ್ಯವರ್ತಿಗಳ ದುರುಪಯೋಗಕ್ಕೆ ಅವಕಾಶವಿಲ್ಲದಂತೆ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಯವರು ಸಾಧಾರಣವಾಗಿ ನಾವು ನೋಡಿದ್ವಿ, ಜೀರೋ ಟ್ರಾಫಿಕ್ ಅಂದ್ರೆ 5 ನಿಮಿಷದಲ್ಲಿ ಬರ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಅವರ ಕಣ್ಣು ಅತೀತ ಇರುತ್ತೆ. ಎಲ್ಲಿ ಏನು ವೃದ್ಧರು ಇರ್ತಾರೆ, ಅಂಗಲ್ವಿಕಲ್ ಇರ್ತಾರೆ, ಪ್ರತಿಭಟನಾಕಾರ ಇರ್ತಾರೋ, ಯಾವುದೇ ಅವರಿಗೆ ಇನ್ವಿಟೇಷನ್ ಬೇಕಂತಿಲ್ಲ, ಅಲ್ಲಿ ಹೋಗಿ ಮಾತಾಡಿಸ್ಕೊಂಡು ಅವ್ರು ಮತ್ತೆ ಬರ್ತಾರೆ. ಹಾಗಾಗಿ ಒಂದು ವಿಶೇಷತೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ನಾಡಿನ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ನಾನು ವಹಿಸ್ಕೊಂಡ ನಂತರ ಮೊದಲನೇ ಬಾರಿಗೆ ಬಹುಶಃ ಇನ್ನು 2 ದಿನಗಳಿಗೆ 1 ತಿಂಗಳನ್ನು ಪೂರೈಸ್ತಕ್ಕಂಥ ಒಂದು ಸಮಯ ಬೇರೆ. ಈ ಕಳೆದ 27 28 ದಿವಸದಲ್ಲಿ ಹಲವಾರು ರೀತಿಯ ಚರ್ಚೆಗೆ ಗ್ರಾಸವಾಗಿರ್ತಂಥವನು ಬಹುಶಃ ನಾನೇ ಅಂತಕ್ಕಂಥದ್ದನ್ನು ಮನಗಂಡಿದ್ದೇನೆ. ಹಲವಾರು ರೀತಿಯ ಚರ್ಚೆಗೆ ಗ್ರಾಸವಾಗಿದ್ದೇನೆ. ಅದು ಕೆಲವು ನನ್ನ ಮುಕ್ತವಾದಂಥ ಹೇಳಿಕೆಗಳನ್ನೇ ಇವತ್ತು ಹಲವಾರು ರೀತಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದಕ್ಕೆ ನಾನೇ ಇಲ್ಲೇ ಒಂದು ಕಡೆ ನಿಮ್ಮೆಲ್ಲರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂವಾದ ಕಾರ್ಯಕ್ರಮ ಕೇವಲ ನನ್ನ ಭಾವನೆಗಳನ್ನು ನಿಮ್ಮೆಲ್ಲರಿಗೆ ತುರುಕಿ ಫಲಾನುವಾದ ಮಾಡತಕ್ಕಂಥ ಸಂವಾದ ಕಾರ್ಯಕ್ರಮ ಅಲ್ಲ ಇದು. ತಾವುಗಳು ನನ್ನ ಜೊತೆ ಮುಕ್ತವಾಗಿ ನಿಮಗೆ ಇರತಕ್ಕಂಥ ಅನುಮಾನಗಳು, ನೀವು ನಿರೀಕ್ಷೆ ಪಟ್ಟಿರತಕ್ಕಂಥ ನಿಮ್ಮ ಒಂದು ವೈಯಕ್ತಿಕವಾಗಿ ಏನು ಗಮನಿಸಿದ್ದೇನೆ, ಅದರ ಅನುಭವಗಳ ಸ್ವಾದವನ್ನು ಏನೇನೇನು ಕಂಡಿದ್ದೇನೆ, ಹಲವಾರು ನಾಯಕರುಗಳನ್ನು ಭೇಟಿ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೆ ಬಂತು. ಇವತ್ತು ಅಲ್ಲಿ ಇರತಕ್ಕಂಥ ಒಂದು ಭಾವನೆಗಳೇನಿದೆ, ನನಗೆ ಒಂದು ರೀತಿಯ ಅಚ್ಚರಿ ಉಂಟು ಮಾಡಿರ್ತಕ್ಕಂಥ ಒಂದು ಘಟನೆಗಳು ಅಲ್ಲಿ ನನ್ನ 2 ದಿನಗಳಿಂದ ನಡೆದಿರತಕ್ಕಂಥ ಅಲ್ಲಿಯ ಕೆಲವು ಘಟನೆಗಳು ಮತ್ತು ಅಲ್ಲಿಯ ಕೆಲವು ಹಿರಿಯ ನಾಯಕರು ನನಗೆ ತೋರಿಸಿದಂಥ ಒಂದು ಗೌರವ ಏನಿದೆ,